ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೆಂದೂರ್ವೆಲ್ ಸಮೀಪದಲ್ಲೇ ಮ್ಯಾನ್ಹೋಲ್ ಮುಚ್ಚಳ ಬಿರುಕುಗೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿತ್ತು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದಕ್ಕೆ ತಾತ್ಕಾಲಿಕ ಮುಕ್ತಿ ಒದಗಿಸಿದ್ದಾರೆ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೆಂದೂರ್ವೆಲ್ ಸಮೀಪದ ಮ್ಯಾನ್ಹೋಲ್. ಮಹಾನಗರ ಪಾಲಿಕೆಯ ಕಳಪೆ ಕಾಮಗಾರಿ ಎಂಬುದಕ್ಕೆ ಇದು ಸಾಕ್ಷಿಯಾಗಿ ಬಿಟ್ಟಿದೆ. ಯಾಕೆಂದ್ರೆ ರಸ್ತೆಯ ಮಧ್ಯದಲ್ಲಿರುವ ಮ್ಯಾನ್ಹೋಲ್ ಯಾವುದೇ ಕಾರಣಕ್ಕೂ ಬಿರುಕು ಕಾಣುವಂತಿಲ್ಲ. ಸಾಕಷ್ಟು ವಾಹನಗಳು ಸಂಚಾರ ಮಾಡುತ್ತವೆ. ಆದರೆ ರಸ್ತೆ ಮಧ್ಯದಲ್ಲಿರುವ ಮ್ಯಾನ್ಹೋಲ್ ಮುಚ್ಚಳ ಬಿರುಕುಗೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿತ್ತು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದಕ್ಕೆ ತಾತ್ಕಾಲಿಕ ಮುಕ್ತಿಯನ್ನ ಒದಗಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ದೀಪು ಶೆಟ್ಟಿಗರ್, ಇಂತಹ ಮ್ಯಾನ್ಹೋಲ್ಗಳಿಗೆ ಮಹಾನಗರ ಪಾಲಿಕೆ ಶಾಶ್ವತ ಪರಿಹಾರ ಕಾಣಬೇಕು, ಆ ಮೂಲಕ ಜನರ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದರು. ಆ ಬಲ್ಮಠದ ರೂಪ ಹೋಟೆಲ್ ಬಳಿ ಹಲವಾರು ದಿನಗಳಿಂದ ಆ ಒಂದು ಡ್ರೈನೇಜ್ದೊಂದು ಮ್ಯಾನ್ಹೋಲ್ ಇದೆಯಲ್ಲ, ಅದರಲ್ಲಿ ಒಂದು ತೂತು ಬಿದ್ದು ಎಷ್ಟೋ ಸಮಯ ಆಯಿತು. ಎಲ್ಲಿ ತನಕ ನಮ್ಮ ಅವಸ್ಥೆ ಅಂತೇಳಿದರೆ ಅದನ್ನು ಸರಿ ಮಾಡುವ ಕಡೆಗೆ ಗಮನ ಇಲ್ಲ. ಒಂದು ತೆಂಗಿನ ಗರಿಯನ್ನು ಅದರ ಮೇಲೆ ಇಟ್ಟು ಜನರು ಸುರಕ್ಷತೆಯಾಗಿ ಹೋಗಿ ಅಂತ ಹೇಳುವ ತನಕ ಪರಿಸ್ಥಿತಿ ಬಂದಿದೆ. ಯಾವಾಗ ಸಹ ಮಳೆಗಾಲ ಬರುವಾಗ ನಾವು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದರ ಕಡೆಗೆ ಗಮನ ಕೊಡಬೇಕು ಹೊರತು ಈ ರೀತಿ ಸುರಕ್ಷತೆಗಳನ್ನು ಅಳವಡಿಸಿಕೊಂಡು ಯಾವ ರೀತಿ ಜನರಿಗೆ ಇವರು ಎಂಥ ಮೆಸೇಜ್ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣ್ತದೆ. ಯಾಕಂತೇಳಿದರೆ ಹಲವಾರು ಕಡೆಗಳಲ್ಲಿ ಕಾಣ್ಬೋದು, ಈ ಒಂದು ಹೊಸ ಹೊಸ ಟೆಂಡರ್ಗಳನ್ನು ತೆಗೆದುಕೊಳ್ಳುವುದು, ಮತ್ತು ಅವರು ಒಂದು ಯಾವುದಾದ್ರು ಒಂದು ನಿರ್ಮಾಣ ಮಾಡುವುದು, ನಿರ್ಮಾಣ ಮಾಡಿ ಸ್ವಲ್ಪ ಸಮಯದಲ್ಲಿ ಅದಕ್ಕೆ ಡ್ಯಾಮೇಜ್ ಆಗುವುದು, ಡ್ಯಾಮೇಜ್ ಆಗಿ ಹಲವಾರು ಕಡೆಗಳಲ್ಲಿ ಇಂಥ ಒಂದು ಡ್ರೈನೇಜ್ನ ಮುಚ್ಚಳಗಳು ಹಲವಾರು ಕಡೆಗಳಲ್ಲಿ ಡ್ಯಾಮೇಜ್ ಆದದನ್ನು ನಾವು ನೋಡ್ಬೋದು. ಆದರೆ ಇದಕ್ಕೆ ಗಮನ ಕೊಡುವವರು ಯಾರಿಲ್ಲ. ನಮ್ಮ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತೇಳಿದರೆ, ಯಾವುದೇ ಅಭಿವೃದ್ಧಿ ವಿಷಯದ ಬಗ್ಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತವೆ, ಅಥವಾ ಆಡಳಿತ ಪಕ್ಷಗಳು ನಾವು ಅದು ಮಾಡ್ತಿದ್ದೇವೆ ಇದು ಮಾಡ್ತಿದ್ದೇವೆ ಹೇಳ್ತಾರೆ. ಆದರೆ ಅದೇ ಒಂದು ಜನರಿಗೆ ಸಮಸ್ಯೆ ಆದಾಗ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷನೂ ಇರುವುದಿಲ್ಲ, ಅದನ್ನು ಸರಿ ಮಾಡಲಿಕ್ಕೆ ಆಡಳಿತ ಪಕ್ಷನೂ ಇರಲಿಲ್ಲ. ಜನರು ಸಾಯ್ಬೇಕು. ಈಗ ಅಲ್ಲಿ ಏನಾಗಿದೆ, ಈ ರೀತಿ ಡ್ಯಾಮೇಜ್ ಆಗಿದೆಲ್ಲ ಯಾರಿಗೂ ಕಾಣಲ್ಲ. ಇನ್ನು ಯಾವಾಗ ಕಾಣ್ತದೆ ಅಂತೇಳಿದರೆ, ನಾಳೆ ಯಾರಾದರೆ ಟೂ ವೀಲರ್ ನಮ್ಮ ಅದರ ಒಳಗೆ ಬಿದ್ದರೆ, ಅಥವಾ ಯಾರಾದರೆ ನಡೆದುಕೊಂಡು ಹೋಗುವಂಥ ಪಾದಚಾರಿಗಳು ಒಳಗೆ ಬಿದ್ದರೆ ಆಗ ಮಾತ್ರ ಜನರು ಕಾನ್ಸಂಟ್ರೇಷನ್ ಮಾಡ್ತಾರೆ. ಅಲ್ಲಿ ತನಕ ಈ ರಾಜಕಾರಣಿಗಳು ಮಲಗಿರ್ತಾರೆ, ಎಲ್ಲರೂ ಮಲಗಿರ್ತಾರೆ. ಮತ್ತು ಜನಗಳ ಪರಿಸ್ಥಿತಿ ಕೂಡ ಯಾವ ರೀತಿ ಇದೆ ಅಂತೇಳಿದರೆ, ಈಗ ಜನ ಮಾತಾಡುವಾಗ ಸಾಗಿ ಒಂದು ಯಾವುದಾದ್ರೆ ರೋಡ್ನಲ್ಲಿ ಸಮಸ್ಯೆ ಕಂಡರೆ ಫಸ್ಟ್ ನೋಡುವ ಪರಿಸ್ಥಿತಿ ಬಂದಿದೆ. ನಮ್ಮದು ಪಕ್ಷವ ಅಥವಾ ನಮಗೆ ಸಂಬಂಧಪಟ್ಟ ಪಕ್ಷವ, ನಮಗೆ ಸಂಬಂಧಪಟ್ಟದ್ದು ರಾಜಕೀಯ ಪಕ್ಷ ಆದರೆ ನಾವು ಮೌನ, ಮತ್ತೊಬ್ಬರು ಮಾತಾಡುವುದು, ಮತ್ತೊಬ್ಬರು ಮಾತಾಡಿದಾಗ ಪ್ರಶ್ನೆ ಮಾಡಿದಾಗ ಅದನ್ನು ಕೇಳಿದರೆ ಆಗ ಆಡಳಿತದಲ್ಲಿರುವ ಪಕ್ಷದವರು ಹೇಳುವುದೇನಂತೇಳಿದರೆ, ಆಗ ನಿಮ್ಮ ವಿರೋಧ ಪಕ್ಷ ಇರುವಾಗ ಇರಲಿಲ್ವಾ, ನಿಮ್ಮ ಪಕ್ಷದವರು ಆಡಳಿತ ಮಾಡ್ತಿರುವಾಗ ಒಂದೇ ಇರಲಿಲ್ವಾ, ಈಗ ಮಾತ್ರ ಒಂದಾದದಂತ ಕೇಳ್ತಾರೆ. ಅಂದರೆ ಜನಗಳು ಅಲ್ಲಿರುವ ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕೆಂಬಂಥ ಗಮನ ಇಲ್ಲ, ಹೊರತು ಎಲ್ಲವನ್ನು ರಾಜಕೀಯವಾಗಿ ನೋಡಿ ಬದುಕ್ತಾ ಇದ್ದೇವೆ. ಆದ ಕಾರಣ ಇಂಥ ಹೊಂಡಗಳಿಗೆ, ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಆದ ಕಾರಣ ನಾನು ಸರ್ಕಾರದಲ್ಲಿ ವಿನಂತಿ ಮಾಡುವುದಿಷ್ಟೇ, ದಯವಿಟ್ಟು ಇದಕ್ಕೆ ಒಂದು ಪ್ರಾಣ ಬಲಿಯಾಗುವುದನ್ನು ತಪ್ಪಿಸಿ ಆದಷ್ಟು ಬೇಗ ಇದನ್ನೊಂದು ಸರಿ ಮಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಬಲ್ಮಠ ಹಾಗೂ ಬೆಂದೂರ್ವೆಲ್ ಸಂಪರ್ಕ ರಸ್ತೆಯಲ್ಲಿ ಡೇಂಜರಸ್ ಮ್ಯಾನ್ಹೋಲ್ನ ಕಾಮಗಾರಿ ಕಳಪೆ ಎಂಬುದಕ್ಕೆ ಇದೊಂದು ನಿದರ್ಶನವಾಗಿ ಬಿಟ್ಟಿದೆ. ಇದೀಗ ಬಿರುಕುಗೊಂಡಿರುವ ಮ್ಯಾನ್ಹೋಲ್ನ ಮುಚ್ಚಳಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಕಂಡಿದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.